ಓಕೆ ಈಗ ಬರ್ತಾ ಇರುವಂತ ಮಾಹಿತಿಗಳನ್ನು ನೋಡೋಣ ಸ್ಫೋಟದ ಹೊತ್ತಲ್ಲಿ ಈಗ ಒಂದು ದೊಡ್ಡ ಸುದ್ದಿ ಈಗ ನಿಮ್ಮ ಮುಂದೆ ಇಡಬೇಕಾಗಿದೆ ಕರ್ನಾಟಕದಲ್ಲಿ ಕೊರೋನಾ ಸ್ಫೋಟದ ಹೊತ್ತಲ್ಲಿ ದೊಡ್ಡ ಸುದ್ದಿ ಇದು ಪಬ್ಲಿಕ್ ಟಿವಿಯಲ್ಲಿ ರಾಜ್ಯದ ಜನತೆಯ ಈ ಸುದ್ದಿಯನ್ನ ನೋಡಲೇಬೇಕು ರಾಜ್ಯದ ಜನತೆ ಈ ಸುದ್ದಿಯನ್ನ ನೋಡಲೇಬೇಕು ಯಾಕೆ ನೋಡಿ ಒಂದಸಲ ಸರ್ಕಾರ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಏನಾಗ್ತಾ ಇದೆ ಈ ಮಹಾ ಸ್ಫೋಟ ಒಂದು ಕಡೆಗೆ ಇನ್ನೊಂದು ಕಡೆಗೆ ಆಗ್ತಾ ಇರುವಂತ ಬೆಳವಣಿಗೆ ಎಲ್ಲಿಗೆ ಹೋಗಿ ಕರ್ನಾಟಕ ತಲುಪುತ್ತೆ ಅಂತ ಗೊತ್ತಿಲ್ಲ ಈಗಾಗಲೇ ಹಬ್ಬಿರುವಂತ ಕೊರೋನಾ ಸೋಂಕು ಇನ್ನಷ್ಟು ಹಬ್ಬಿಸುತ್ತ ಈ ಒಂದು ಹೆಜ್ಜೆ ಕೊರೋನಾ ಮಹಾಸ್ಫೋಟದ ಹೊತ್ತಲ್ಲಿ ಇದೆಲ್ಲ ಬೇಕಿತ್ತ ಇದು ಪಬ್ಲಿಕ್ ಟಿವಿಯ ಬಿಗ್ ಬ್ರೇಕಿಂಗ್ ನ್ಯೂಸ್ ಹಾಗಿದ್ರೆ ಏನು ಬೇಕಿತ್ತು ಯಾವುದಾಯ್ತೀಗ ಏನು ಹಬ್ಬುತ್ತೆ ಹಬ್ಬೋಕೆ ಕಾರಣವಾಗೋದಾದರೂ ಏನು ಎಲ್ಲವನ್ನ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ ಎಂತಹ ಒಂದು ದೊಡ್ಡ ಹೆಜ್ಜೆಯನ್ನ ಈಗ ಸರ್ಕಾರ ಎಡವಟ್ಟಿನ ಹೆಜ್ಜೆಯನ್ನ ಇಡ್ತಾ ಇದೆ ಅಂತಂದ್ರೆ ಮಹಾರಾಷ್ಟ್ರದಿಂದ ಬಂದವರಿಗೆ ಇನ್ಮುಂದೆ ಹೋಮ್ ಕ್ವಾರಂಟೈನ್ ಅಷ್ಟೇ ಸಾಂಸ್ಥಿಕ ಕ್ವಾರಂಟೈನ್ ಕೂಡ ಇರಲ್ಲ ಏಳು ದಿನಗಳ ಸಾಂಸ್ಥಿಕ ಕ್ವಾರಂಟೈನ್ ಮಹಾರಾಷ್ಟ್ರದಿಂದ ಬಂದವರು ಇನ್ಮುಂದೆ ಸೀದಾ ಮನೆಗೆ ಹೋಗ್ಬೋದು ಯಾವ ನಿಮಗೆ ಕಡಿವಾಣನೂ ಇಲ್ಲ ಏನೂ ಇಲ್ಲ ಮಹಾರಾಷ್ಟ್ರ ಹೊರತುಪಡಿಸಿ ಉಳಿದ ರಾಜ್ಯಗಳಿಗೆ ಹೇಗೆ ಇಟ್ಟಿದ್ರೋ ಮನೆಗೆ ಹೋಗ್ಬೇಕು ನೀವು ಮನೆಯಲ್ಲೇ ಕ್ವಾರಂಟೈನ್ ಆಗಬೇಕು ಅಂತ ಹಾಗೆ ಮಹಾರಾಷ್ಟ್ರದಿಂದ ಬಂದವರನ್ನು ಕೂಡ ಈಗ ಹೋಮ್ ಕ್ವಾರಂಟೈನ್ಗೆ ಸೀಮಿತಗೊಳಿಸ್ತಾ ಇದ್ದಾರೆ ಯಾರು ಗೊತ್ತಾ ಹೇಳಿರೋದು ವೈದ್ಯಕೀಯ ಶಿಕ್ಷಣ ಸಚಿವರು ಇಂತಹ ಆಘಾತಕಾರಿಯಾಗಿರುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರ ಮೊದಲೇ ಕೊರೋನಾದಿಂದ ತತ್ತರಿಸಿ 70-75 ಸಾವಿರಕ್ಕೆ ಹೋಗಿ ತಲುಪಿದೆ ಅಲ್ಲಿಂದ ಬರೋರನ್ನ ಈಗ ಹೋಮ್ ಕ್ವಾರಂಟೈನ್ ಅನ್ನು ಮಾಡ್ತಾರಂತೆ ಇನ್ಯಾವುದಕ್ಕೋಸ್ಕರ ಇಟ್ಟಿದ್ದೀರಾ ಎಲ್ಲವನ್ನ ತೆಗೆದಾಕಿ ಅದನ್ನಾದರೂ ಯಾಕೆ ಮಾಡ್ತೀರಾ ಹೋಮ್ ಕ್ವಾರಂಟೈನ್ ಅನ್ನ ಬರೋರಿಗೆ ಬರಲಿ ಬಿಡೋರಿಗೆ ಬಿಡಲಿ ಅನ್ನೋ ರೀತಿಯಲ್ಲಿ ಬಂದು ತಲುಪ್ತಾ ಇದೆ ಈಗ ರಾಜ್ಯ ಸರ್ಕಾರ ಮಹಾರಾಷ್ಟ್ರದಿಂದ ಬಂದವರು ಸೀದಾ ಮನೆಗೆ ಹೋಗ್ಬೋದು ಏಳು ದಿನದ ಸಾಂಸ್ಥಿಕ ಕ್ವಾರಂಟೈನ್ ಅನ್ನು ಕೂಡ ಈಗ ರದ್ದುಪಡಿಸುವಂತ ಹೇಳಿಕೆಯನ್ನ ಈಗ ವೈದ್ಯಕೀಯ ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ ಇಷ್ಟೇನಾ ಎಡವಟ್ಟು ಅಂತ ಅನ್ಬೇಡಿ ಇದಕ್ಕಿಂತಲೂ ಇನ್ನೂ ಎಡವಟ್ಟಾಗಿರುವಂತಹ ಮತ್ತೊಂದು ಹೆಜ್ಜೆಯನ್ನ ಕೂಡ ಇಟ್ಟಿದ್ದಾರೆ ಏನದು ನೋಡಿ ಇಲ್ಲಿ ಮಹಾರಾಷ್ಟ್ರದಿಂದ ಬಂದವರಿಗೆ ಇನ್ಮುಂದೆ ಕೊರೋನಾ ಪರೀಕ್ಷೆಯೂ ಕೂಡ ಇಲ್ಲ ಸೋಂಕಿನ ಲಕ್ಷಣ ಇದ್ರೆ ಮಾತ್ರ ಕೊರೋನಾ ಪರೀಕ್ಷೆ ಮಾಡ್ತೀವಿ ಅವತ್ತೇ ಹೇಳ್ತಾ ಇದ್ವಿ ಇದನ್ನ ಇನ್ನು ಮುಂದೆ ಯಾರಿಗಾದರೂ ಸೋಂಕಿನ ಲಕ್ಷಣ ಬಂದರೂ ಮಾತ್ರ ನಿಮಗೆ ಚಿಕಿತ್ಸೆಯನ್ನು ಕೊಡ್ತಾರೆ ನಿಮ್ಮನ್ನು ಟೆಸ್ಟನ್ನು ಮಾಡ್ತಾರೆ ಇನ್ನು ನಿಮ್ಮನ್ನು ಯಾರೂ ಕೂಡ ಕೇರ್ ಮಾಡಲ್ಲ ಏನು ಮಾಡಲ್ಲ ನಿಮ್ಮ ಪಾಡಿಗೆ ನೀವು ಬರ್ಬೋದು ನಿಮ್ಮ ಪಾಡಿಗೆ ನೀವು ಹೋಗ್ಬೋದು ಬಂದರೆ ತಡ್ಕೊಳ್ಳೋ ಶಕ್ತಿ ಇದ್ರೆ ತಡ್ಕೊಳ್ಬೇಕು ಇಲ್ಲ ಅಂದರೆ ಹೋಗಬೇಕು ಅಲ್ಲಿಗೆ ಸರ್ಕಾರ ನಮ್ಮನ್ನೆಲ್ಲ ತಂದು ನಿಲ್ಲಿಸ್ತಾ ಇದೆ ಮಹಾರಾಷ್ಟ್ರದಿಂದ ಬಂದವರಿಗೆ ಇನ್ನು ಮುಂದೆ ಕೊರೋನಾ ಪರೀಕ್ಷೆಯನ್ನು ಮಾಡಲ್ಲ ಸೋಂಕಿನ ಲಕ್ಷಣ ಇದ್ರೆ ಮಾತ್ರ ಪರೀಕ್ಷೆಯನ್ನು ಮಾಡ್ತಾರಂತೆ ಮಂಗಳೂರಿನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತೊಂದು ಆಘಾತಕಾರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಹೇಳ್ತಾನೆ ಬಂದಿದ್ವಿ ಸರ್ಕಾರ ಇದೇ ಹೆಜ್ಜೆಯನ್ನು ಇಡೋಕೆ ಮುಂದಾಗಿದೆ ಈ ರೀತಿಯಲ್ಲೇ ಹೆಜ್ಜೆಯನ್ನು ಇಡುತ್ತೆ ಅನ್ನೋದನ್ನು ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಹೇಳ್ತಾ ಇತ್ತು ಈಗ ನೋಡಿ ಆ ಹೆಜ್ಜೆಯನ್ನು ಸರ್ಕಾರ ಇಟ್ಟಾಗಿದೆ ಸರ್ಕಾರ ಹೇಳ್ತಾ ಇರೋದೇನು ಇನ್ನು ಮುಂದೆ ನಿಮ್ಮನ್ನು ಪರೀಕ್ಷೆ ಮಾಡಲ್ಲ ನಿಮಗೆ ಲಕ್ಷಣ ಬಂದರೆ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ ಇಲ್ಲ ಅಂದರೆ ಮನೆಯಲ್ಲಿರಿ ಆದರೆ ವೈದ್ಯಕೀಯ ಶಿಕ್ಷಣ ಸಚಿವರು ಇದಕ್ಕೆ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಈಗ ಕರ್ನಾಟಕದಲ್ಲಿ ಬರುವಂತಿರುವಂತಹ ಸೋಂಕಿನಲ್ಲಿ ಅರ್ಧಕ್ಕರ್ಧ ಯಾವುದು ಕೂಡ ಲಕ್ಷಣಗಳೇ ಕಾಣಿಸಿಕೊಳ್ತಾ ಇಲ್ಲ ಮಾನ್ಯ ಸಚಿವರೇ ವೈದ್ಯಕೀಯ ಸಚಿವರಾಗಿ ನೀವು ಈ ರೀತಿಯಾಗಿ ಹೇಳಿಬಿಟ್ರೆ ಹೇಗೆ ಜನ ಏನಾಗಬೇಕು ನಿಮ್ಮ ಈ ಹೇಳಿಕೆಯಿಂದ ಎಡವಟ್ಟಿನ ಹೇಳಿಕೆ ಇಲ್ಲಿಗೆ ನಿಂತೋಯ್ತು ಅಂತ ಅನ್ಕೊಂಡ್ರ ಇನ್ನೂ ಒಂದು ಎಡವಟ್ಟಿನ ಹೆಜ್ಜೆಯನ್ನ ಸರ್ಕಾರ ಇಡ್ತಾ ಇದೆ ಏನದು ಇನ್ನು ಮುಂದೆ ರಾಜ್ಯದಲ್ಲಿ ಕಂಟೈನ್ಮೆಂಟ್ ಝೋನೇ ಇರಲ್ವಂತೆ ಕೇಂದ್ರದವರು ಹೇಳ್ತಾರೆ ಕಂಟೈನ್ಮೆಂಟ್ ಝೋನಿಗೆ ಕಠಿಣ ಕ್ರಮ ಅಂತ ಹೇಳಿ ಆದರೆ ನಮ್ಮ ರಾಜ್ಯದವರು ಎಲ್ಲದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆನೆ ಹೋಗ್ತಾ ಇದ್ದಾರೆ ಕಂಟೈನ್ಮೆಂಟ್ ಝೋನನ್ನೇ ತೆಗೆದುಹಾಕ್ತಾ ಇದ್ದಾರೆ ಅದರ ಬದಲಾಗಿ ಈಗ ಮನೆಗೆ ಮಾತ್ರ ಸೀಮಿತ ಮಾಡ್ತಾ ಇದ್ದಾರೆ ಕಂಟೈನ್ಮೆಂಟ್ ಝೋನ್ ವ್ಯವಸ್ಥೆಯನ್ನು ಕೈಬಿಡೋಕೆ ನಿರ್ಧಾರವನ್ನು ಮಾಡಿದ್ದಾರೆ ಕೊರೋನಾ ಸೋಂಕಿತರ ಮನೆಯ ಸ್ಟೇ ಇನ್ ಮುಂದೆ ಸೀಲ್ ಡೌನ್ ಆಗುತ್ತೆ ಅಂತ ಮಂಗಳೂರಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತೊಂದು ಆಘಾತಕಾರಿ ಸರ್ಕಾರದ ಎಡವಟ್ಟಿನ ಸ್ಟೋರಿಯನ್ನ ಹೇಳಿದ್ದಾರೆ ಓಕೆ ಇದು ಮತ್ತೊಂದು ಸರ್ಕಾರದ ಎಡವಟ್ಟು ಒಂದು ಕಡೆಗೆ ಮಹಾರಾಷ್ಟ್ರದಿಂದ ಬಂದವರಿಗೆ ಹೋಮ್ ಕ್ವಾರಂಟೈನ್ ಇರುತ್ತೆ ಅವರಿಗೆ ಅಲ್ಲಿಗೆ ಸೀಮಿತ ಅವರಿಗೆ ಯಾವುದು ಏಳು ದಿನದ ಸಾಂಸ್ಥಿಕ ಕ್ವಾರಂಟೈನ್ ಇರಲ್ಲ ಎರಡನೆಯದ್ದು ಅವರಿಗೆ ಕೊರೋನಾ ಪರೀಕ್ಷೆಯನ್ನು ನಡೆಸಲ್ಲ ಸೋಂಕಿನ ಲಕ್ಷಣ ಇದ್ರೆ ಮಾತ್ರ ಪರೀಕ್ಷೆಯನ್ನು ಮಾಡ್ತಾರೆ ಮೂರನೆಯದ್ದು ಇನ್ನು ಮುಂದೆ ರಾಜ್ಯದಲ್ಲಿ ಕಂಟೈನ್ಮೆಂಟ್ ಝೋನ್ ಅಂತ ಏನಿತ್ತು ಅದನ್ನು ತೆಗೆದುಹಾಕ್ತಾ ಇದ್ದಾರೆ ಕೊರೋನಾ ಸೋಂಕಿತರ ಮನೆಯಷ್ಟೇ ಇನ್ನು ಮುಂದೆ ಸೀಲ್ ಡೌನ್ ಅನ್ನು ಮಾಡ್ತಾರೆ ಇದು ಈಗ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಅನ್ನೋದನ್ನ ಸಚಿವರು ವೈದ್ಯಕೀಯ ಸಚಿವರು
ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇಂಥ ಆಘಾತಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಮಾಡಕ್ ಹೊರಟಿದೆ ಸರ್ಕಾರ ಗೊತ್ತಿಲ್ಲ, ಆದರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದು ಗೊತ್ತು. ಎಲ್ಲ ಕಡೆಯೂ ಕೂಡ ಕೊರೋನಾ ಹಬ್ಬಬೇಕು, ಹಬ್ಬೋ ರೀತಿಯಲ್ಲೇ ಸರ್ಕಾರ ಕರ್ಕೊಂಡು ಹೋಗ್ತಾ ಇದೆ. ಒಂದು ಕಡೆಗೆ ಇದು, ಇನ್ನೊಂದು ಕಡೆಗೆ ಇನ್ನೂ ಒಂದು ವಿಚಾರ ಇದೆ, ಅದನ್ನು ಕೂಡ ನಿಮ್ಗೆ ಹೇಳ್ತೀವಿ. ಕೊರೋನಾ ಸ್ಫೋಟ ಹೊತ್ತಲೇ ಇದಂತಹ ಎಡವಟ್ಟಿನ ನಿರ್ಧಾರ ಸರ್ಕಾರದ್ದು ಅಂತ. ಮಹಾರಾಷ್ಟ್ರದಿಂದ ಬಂದ ಎಲ್ಲರಿಗೂ ಇನ್ ಮುಂದೆ ಕೊರೋನಾ ಟೆಸ್ಟ್ ಅನ್ನೇ ಮಾಡಲ್ಲ, ಕೇವಲ ಸೋಂಕಿನ ಲಕ್ಷಣ ಕಂಡು ಬಂದರೆ ಮಾತ್ರ ಕೊರೋನಾ ಟೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ವೈರಸ್ನ ಮತ್ತೊಂದು ರೂಪ ಅಂದರೆ ನಿಮ್ಮ ಲಕ್ಷಣಗಳೇ ಕಾಣಿಸ್ಕೊಳ್ಳಲ್ಲ, ಆದರೆ ಸೋಂಕು ನಿಮ್ಮಲ್ಲಿರುತ್ತೆ. ಅವರನ್ನು ಏನು ಮಾಡ್ತೀರಾ, ಹಬ್ಬಕ್ಕೆ ಬಿಡ್ತೀರಾ? ಅಂದರೆ ಒಬ್ಬರ ತಜ್ಞರು ಹೇಳ್ತಾ ಇದ್ರಲ್ಲ, ಬಹುದೊಡ್ಡ ತಜ್ಞರು, ಅದನ್ನು ಸಮಾಜದಲ್ಲಿ ಹಬ್ಬಕ್ಕೆ ಬಿಡಬೇಕು, ತಡ್ಕೊಳ್ಳೋರಾದರೆ ತಡ್ಕೊಳ್ಳಿ, ಹೋಗೋರಾದರೆ ಹೋಗಲಿ ಅಂತ ಹೇಳಿ ಆ ನಿರ್ಧಾರಕ್ಕೇನಾದರೂ ಸರ್ಕಾರ ಬಂದುಬಿಡ್ತಾ? ಅಷ್ಟೊಂದು ಶಕ್ತಿಹೀನರಾಗ್ಬಿಟ್ರಾ ನೀವು? ಮಹಾರಾಷ್ಟ್ರದಿಂದ ಬಂದವರನ್ನು ಕ್ವಾರಂಟೈನ್ ಮಾಡುವಷ್ಟು ನಮ್ಮ ಹತ್ರ ಶಕ್ತಿ ಇಲ್ವಾ? 14 ದಿನ ಹೋಮ್ ಕ್ವಾರಂಟೈನ್ಗೆ ಕಳಿಸಿ ಕೈ ತೊಳೆದು ಬಿಡ್ತಾ ಇದೆಯಾ ಸರ್ಕಾರ? 2-3 ತಿಂಗಳಿಗೆ ಸುಸ್ತಾಗಿ ಹೋಗ್ಬಿಡ್ತಾ ನಿಭಾಯಿಸೋದ್ರಲ್ಲಿ? ಆಗ್ತಾ ಇಲ್ವಾ ರಾಜ್ಯ ಸರ್ಕಾರದ ಬಳಿ? ಮಂಗಳೂರಿನಲ್ಲಿ ವೈದ್ಯಕೀಯ ಸಚಿವರ ಈ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಸರ್ಕಾರ ಒಂದು ರೀತಿಯಾಗಿ ಅಸಹಾಯಕ ಆಗಿಬಿಟ್ಟಿದೆ. ತನ್ನ ಹತ್ರ ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲವೂ ಕೂಡ ಕೈ ಮೀರಿ ಹೋಗ್ಬಿಟ್ಟಿದೆ. ಬದುಕೋದಾದರೆ ಬದುಕೊಳ್ಳಿ, ಇಲ್ಲ ಹೋಗೋದಾದರೆ ಹೋಗಿ ಅನ್ನೋ ರೀತಿಯಲ್ಲಿ ಈಗ ಬಂದಿಡ್ತಾ ಇದೆ. ಕೊರೋನಾ ಸ್ಫೋಟದ ಹೊತ್ತಲ್ಲೇ ಇದೆಂತಹ ಎಡವಟ್ಟಿನ ನಿರ್ಧಾರ? 500 ಕೇಸ್ಗಳು ಬಂದಾಗ ಎಲ್ಲ ಲಾಕ್ಡೌನ್ ಅನ್ನು ಮಾಡಿಕೊಂಡ್ರಿ, ಈಗ ದಿನಕ್ಕೆ 500 ಕೇಸ್ಗಳು ಪರಿಸ್ಥಿತಿ ಬರ್ತಾ ಇದೆ. ಈಗ ಎಲ್ಲವನ್ನ ಸಡಿಲ ಮಾಡಿಕೊಂಡು ಈಗ ಮತ್ತೊಂದಿಷ್ಟು ಸಡಿಲ, ಅದು ಮಹಾರಾಷ್ಟ್ರದಿಂದ ಬರೋರಿಗೆ.